ನಮಸ್ಕಾರ ವೀಕ್ಷಕರೇ, ಅಪ್ಪಾಜಿ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಭಾರತ ಸಂವಿಧಾನದ ಇಂಪಾರ್ಟೆಂಟ್ ಒನ್ ಲೈನರ್ಸ್ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ ಒನ್ ಲೈನರ್ಸ್ಗಳು ನಮಗೆ ಡೈರೆಕ್ಟ್ ಕ್ವಶನ್ ರೂಪದಲ್ಲಿ ಬರುವಂತಹ ಪ್ರಶ್ನೆಗಳು. ಸೊ ಇಷ್ಟೇ ಅಂಶಗಳನ್ನು ನೆನಪಿನಲ್ಲಿ ಇಟ್ಕೊಂಡ್ರೆ ಸಾಕು, ಆ ಕೆಲವು ಪ್ರಶ್ನೆಗಳಿಗೆ ನಾವು ಉತ್ತರಿಸಬಹುದಾಗಿದೆ. ಸೊ ಅಂಥ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋ ಉದ್ದಕ್ಕೂ ನೋಡ್ತಾ ಹೋಗೋಣ. ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸೋಣ. ನಾನು ತೇಜಸ್ವಿನಿ, ಜೈ. ಮೂಲತಃ ಭಾರತ ದೇಶದ ಸಂವಿಧಾನದ ಬೇಡಿಕೆಯನ್ನು ಈಡೇರಿಸುವ ಸಲುವಾಗಿ ಸಂವಿಧಾನ ರಚನಾ ಸಭೆಯ ಬೇಡಿಕೆಯನ್ನು ಈಡೇರಿಸಲು 1946 ಮಾರ್ಚ್ 23 ಅಟ್ಲೆಯವರ ಅಧ್ಯಕ್ಷತೆಯಲ್ಲಿ ಲಾರ್ಡ್ ಪತಿ ಕ್ಲಾರೆನ್ಸ್ ಸ್ಟ್ಯಾಪರ್ಡ್ ಕ್ರಿಪ್ಸ್ ಮತ್ತು ಎವಿ ಅಲೆಕ್ಸಾಂಡರ್ನ ಒಳಗೊಂಡಂಥ ಕ್ಯಾಬಿನೆಟ್ ಆಯೋಗ ಭಾರತಕ್ಕೆ ಬಂದಿತ್ತು. ಓಕೆ, ಭಾರತಕ್ಕೆ ಈ ಆಯೋಗ ಬಂದಿರತಕ್ಕಂಥ ಮುಖ್ಯ ಉದ್ದೇಶ ಏನು ಅಂತಂದರೆ, ಸಂವಿಧಾನ ರಚನಾ ಸಭೆಯ ಬೇಡಿಕೆ ಏನಿದೆ ಅದನ್ನು ಈಡೇರಿಸುವುದು ಇದರ ಮುಖ್ಯ ಉದ್ದೇಶ ಆಗಿತ್ತು ಸ್ನೇಹಿತರೆ. ಸೊ ನಮಗೆ ಪ್ರಶ್ನೆ ಬರೋದೇನು ಅಂತಂದರೆ, ಕ್ಯಾಬಿನೆಟ್ ಆಯೋಗ ಯಾವಾಗ ಭಾರತಕ್ಕೆ ಬಂತು ಅಂತ ಪ್ರಶ್ನೆ ಬರುತ್ತೆ. ಆಮೇಲೆ ಕ್ಯಾಬಿನೆಟ್ ಆಯೋಗನ ಆಶಯ ಏನಿತ್ತು ಅಂತ ಕ್ವಶನ್ ಕೇಳ್ತಾರೆ. ಹಾಗಾಗಿ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಆಮೇಲೆ ಕ್ಯಾಬಿನೆಟ್ನ ಆಯೋಗನಲ್ಲಿ ಇದ್ದಂತಹ ವ್ಯಕ್ತಿಗಳು ಯಾರ್ಯಾರು ಅಂತ ಕೇಳ್ತಾರೆ. ಸೊ ಅಲ್ಲಿ ಇದ್ದಂಥ ವ್ಯಕ್ತಿಗಳು ಯಾರ್ಯಾರು ಅಂತ ಕೇಳೋದಾದರೆ, ಅದು ಅಟ್ಲೆಯವರ ಅಧ್ಯಕ್ಷತೆಯಲ್ಲಿ ಇತ್ತು, ಲಾರ್ಡ್ ಪತಿ ಕ್ಲಾರೆನ್ಸ್ ಮತ್ತು ಸ್ಟ್ಯಾಪರ್ಡ್ ಕ್ರಿಪ್ಸ್ ಮತ್ತು ಎವಿ ಅಲೆಕ್ಸಾಂಡರ್. ಸೊ ಈ 3 ಜನ ಸದಸ್ಯರನ್ನು ಒಳಗೊಂಡಂತಹ ಆಯೋಗ ಅದಾಗಿತ್ತು ಅಂತ. ಸೊ ಈ ವಿಷಯವನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ರೈಟ್, ನೆಕ್ಸ್ಟ್ ಕ್ವಶನನ್ನು ನೋಡ್ತಾ ಹೋಗೋಣ. ಅನಿದರ ಆಯೋಗ ಕೂಡ ಭಾರತಕ್ಕೆ ಬರುತ್ತೆ. ಅದ್ಯಾವುದು ಅಂತಂದರೆ, ಸಂವಿಧಾನ ರಚನಾ ಸಭೆಯ ಬೇಡಿಕೆಯನ್ನು ಈಡೇರಿಸುವ ಸಲುವಾಗಿ ಬಂದಿರತಕ್ಕಂಥದ್ದು. ಮಾರ್ಚ್ 27, 1947 ಕ್ರಿಪ್ಸ್ ಆಯೋಗವನ್ನು ಭಾರತ ಬ್ರಿಟನ್ ಇದ್ದುದು ಭಾರತಕ್ಕೆ ಕಳಿಸ್ತದೆ. ಸೊ ಈ ಇದರಲ್ಲಿ ಸ್ಟ್ಯಾಪರ್ಡ್ ಕ್ರಿಪ್ಸ್ ಅವರು ಈ ಒಂದು ಆಯೋಗದ ಅಧ್ಯಕ್ಷರಾಗಿರ್ತಾರೆ. ಸೊ ಇದರ ಹೆಸರನ್ನೇ ಅದು ಆಯೋಗಕ್ಕೆ ಇಡಲಾಗತ್ತೆ. ಸೊ ಅದು ಕ್ರಿಪ್ಸ್ ಆಯೋಗ ಅಂತ. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್, ಮೊದಲೇ ಹೇಳಿದ ಹಾಗೆ ಕ್ಯಾಬಿನೆಟ್ ಆಯೋಗ ಇದ್ದಿದ್ದು 1946 ನವೆಂಬರ್ನಲ್ಲಿ ಒಂದು ಯೋಜನೆಯನ್ನು ರೂಪಿಸಿ ಆ ಒಂದು ಯೋಜನೆಯನ್ನು ಭಾರತ ಸಂವಿಧಾನ ರಚನೆಗೆ ಅವಕಾಶ ಕಲ್ಪಿಸುವಂಥ ಕೆಲಸವನ್ನು ಆ ಯೋಜನೆ ಇದ್ದಿದ್ದು ಮಾಡುತ್ತೆ. ರೈಟ್, ನಂತರ ಕ್ಯಾಬಿನೆಟ್ ಆಯೋಗ ಇದ್ದಿದ್ದು ಸಂವಿಧಾನ ರಚನಾ ಸಭೆಗೆ ಒಟ್ಟು ಸದಸ್ಯರ ಸಂಖ್ಯೆಯನ್ನು ಕೂಡ ನಿರ್ಧಾರ ಮಾಡುತ್ತೆ. ಅದು 389 ಜನ ಅಂಥೇಳಿ ನಿಗದಿ ಮಾಡುತ್ತೆ. ಹಾಗಾಗಿ ನಮ್ಮ ಸಂವಿಧಾನ ರಚನಾ ಸಭೆಗೆ ನಡೆದಂಥ ಚುನಾವಣೆಯಲ್ಲಿ ಒಟ್ಟು ಸಂಖ್ಯೆಗಳೆಷ್ಟಿತ್ತು ಅಂತಂದರೆ 389 ಆಗಿತ್ತು ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್, ಸೊ ಫಸ್ಟ್ ಸಂವಿಧಾನದ ಮೊದಲ ಸಂವಿಧಾನ ರಚನಾ ಸಭೆ ಇದ್ದುದು ಯಾವಾಗ ನಡೆಯಿತು ಅಂತ ಕ್ವಶನ್ ಬರುತ್ತೆ. ಸೊ ಅದು 1946 ಡಿಸೆಂಬರ್ 9 ಮೊದಲ ಅಧಿವೇಶನ ನಡೆಯುತ್ತೆ ಭಾರತ ಸಂವಿಧಾನ ರಚನೆಯದ್ದು. ಓಕೆ, ಇದು ಎಲ್ಲಿ ನಡೆಯಿತು ಅನ್ನೋದು ಪ್ರಶ್ನೆ ಬರುತ್ತೆ. ಸೊ 11 ದೆಹಲಿ ಪಾರ್ಲಿಮೆಂಟ್ನ ಸೆಂಟ್ರಲ್ ಹಾಲ್ನಲ್ಲಿ ಇದು ನಡೆಯುತ್ತೆ. ಹಾಗಾದರೆ ಇದರ ಅಧ್ಯಕ್ಷರು ಯಾರಿದ್ದರು? ಡಾಕ್ಟರ್ ಸಚ್ಚಿದಾನಂದ್ ಸಿನ್ಹಾ ಅವರು. ಇದರ ಹಂಗಾಮಿ ಅಧ್ಯಕ್ಷತೆಯಲ್ಲಿ ಈ ಒಂದು ಅಧಿವೇಶನ ಇದ್ದುದು ಜರುಗತ್ತೆ ಸ್ನೇಹಿತರೆ. ಸೊ ಫಸ್ಟ್ ಅಧಿವೇಶನ ಇದ್ದುದು ನಮ್ಮದು 1946 ಡಿಸೆಂಬರ್ 9 ನಡೆಯುತ್ತೆ. ಎಲ್ಲಿ ನಡೆಯುತ್ತೆ ಅಂತಂದರೆ, ದೆಹಲಿಯ ಪಾರ್ಲಿಮೆಂಟ್ನ ಸೆಂಟ್ರಲ್ ಹಾಲ್ನಲ್ಲಿ ನಡೆಯುತ್ತೆ. ರೈಟ್, ಯಾವ ಸಮಯಕ್ಕೆ? 11 ಆಮೇಲೆ ಇದು ಯಾರ ಹಂಗಾಮಿ ಅಧ್ಯಕ್ಷತೆಯಲ್ಲಿ ನಡೆಯಿತು ಅಂತಂದರೆ, ಡಾಕ್ಟರ್ ಸಚ್ಚಿದಾನಂದ್ ಸಿನ್ಹಾ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಮೊದಲ ಅಧಿವೇಶನ ಇದ್ದುದು ನಡೆಯುತ್ತೆ. ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ, ಸಂವಿಧಾನ ರಚನಾ ಸಭೆಯ ಫಸ್ಟ್ ಅಧಿವೇಶನ 1946 ನಡೆಯುತ್ತೆ. ನೆಕ್ಸ್ಟ್ ಅಧಿವೇಶನ ಇದ್ದುದು ಎರಡನೇ ಸಭೆ ಡಿಸೆಂಬರ್ 11, 1946 ನಡೆಯುತ್ತೆ. ಜೊತೆಗೆ ಇಲ್ಲಿ ನಾವು ಗಮನಿಸಬೇಕಾದಂಥ ಅಂಶ ಏನು ಅಂತಂದರೆ, ಸಂವಿಧಾನ ರಚನಾ ಸಭೆಯಲ್ಲಿ ವಿವಿಧ ಸಮುದಾಯದಿಂದ ಪ್ರತಿನಿಧಿಸ್ತಕ್ಕಂಥ ಪ್ರಮುಖರಿದ್ದಾರೆ. ಓಕೆ, ಅವ್ರ ಮೇಲೇನು ಕೂಡ ಪ್ರಶ್ನೆ ಬರುತ್ತೆ. ಆಮೇಲೆ ಹೊಂದಿಸಿ ಬರೆಯಿರಿ ಅಂತ ಕೂಡ ಪ್ರಶ್ನೆ ಕೇಳಿದರು. ಆಂಗ್ಲೋ ಇಂಡಿಯನ್ ಸಮುದಾಯವನ್ನು ಪ್ರತಿನಿಧಿಸಿದಂಥವರು ಫ್ರ್ಯಾಂಕ್ ಅಂಥೋನಿ ಅಂತ. ಆಮೇಲೆ ಕಮ್ಯುನಿಸ್ಟ್ ಸಮುದಾಯವನ್ನು ಪ್ರತಿನಿಧಿಸಿದವರು ಸೋಮನಾಥ್ ಲಹರಿ. ಹಾಗೆಯೇ ಪರಿಶಿಷ್ಟ ಜಾತಿಯಿಂದ ಪರಿಶಿಷ್ಟ ಜಾತಿ ಜನಾಂಗವನ್ನು ಪ್ರತಿನಿಧಿಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಇದನ್ನು ವೆರಿ ಇಂಪಾರ್ಟೆಂಟ್ ಅಂದೆ ಮತ್ತು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ರೈಟ್, ನೆಕ್ಸ್ಟ್ ಕ್ವಶನ್, ಸೊ ಕ್ಯಾಬಿನೆಟ್ ಮಿಷನ್ ನಮಗೆ 389 ಸದಸ್ಯರ ಇಂದ ಕೂಡಿರ್ತಕ್ಕಂಥ ಸಂವಿಧಾನ ರಚನಾ ಸಭೆ ರಚನೆ ಮಾಡ್ಕೊಳ್ಬೇಕು ಅಂತ ಹೇಳಿತ್ತು. ಹಾಗಾದರೆ ಆ 389 ಸ್ಥಾನಗಳನ್ನು ಎಲ್ಲೆಲ್ಲಿ ಹಂಚಿಕೆ ಮಾಡಿದರು ಅಂತ ಕೇಳೋದಾದರೆ, 296 ಸ್ಥಾನಗಳು ಬ್ರಿಟಿಷ್ ಇಂಡಿಯಾ ಹಾಗೂ 93 ಸ್ಥಾನಗಳು ದೇಶೀಯ ರಾಜ್ಯಗಳಿಂದ. ಆಮೇಲೆ 296 ಬ್ರಿಟಿಷ್ ಸ್ಥಾನಗಳಲ್ಲಿ 292 ಸ್ಥಾನಗಳನ್ನು 11
ಗವರ್ನರ್ ಪ್ರಾಂತ್ಯಗಳಿಂದ, ಉಳಿದ ನಾಲ್ಕು ಸ್ಥಾನಗಳನ್ನು ಚೀಫ್ ಕಮಿಷನರ್ ಪ್ರಾಂತ್ಯಗಳಿಂದ ತಲಾ ಒಂದರಂತೆ ಆಯ್ಕೆ ಮಾಡಬೇಕೆಂದ ನಿಗದಿಯನ್ನು ಮಾಡುತ್ತೆ. ಒಟ್ಟು ಟೋಟಲ್ ಆಗಿ ಕೊಡಿಸಿದರೆ 389 ಜನ ಸದಸ್ಯರನ್ನು ಒಳಗೊಂಡಂಥ ಒಂದು ಆಯ್ಕೆ ಸಮಿತಿ ಇದಾಗಿರುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಇದೇ ಮೊದಲ ಬಾರಿಗೆ ಅಪ್ಪಾಜಿ ಅಕಾಡೆಮಿಯಲ್ಲಿ ಇರ್ತಕ್ಕಂಥ ವೀಡಿಯೋಗಳನ್ನು ನೋಡ್ತಾ ಇದ್ದರೆ ನಮ್ಮ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕವಾಗಿ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನನ್ನು ಪಡಿತಾ ಇರಿ. ನೆಕ್ಸ್ಟ್ ಕ್ವಶನನ್ನು ನೋಡೋಣ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಬರೋದೇನಪ್ಪ ಅಂತಂದರೆ, ಬೇಸಿಕ್ ಕಾನ್ಸ್ಟಿಟ್ಯೂಷನಲ್ಲಿ 1930, 1931, 1932 ಮೂರು ದುಂಡು ಮೇಜಿನ ಸಮ್ಮೇಳನಗಳು ನಮ್ಮಲ್ಲಿ ನಡೆಯುತ್ತೆ. ಸೊ ಮೂರು ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸಿದಂಥವರು ಯಾರು ಅಂತ ಪ್ರಶ್ನೆ ಬರುತ್ತೆ. ಓಕೆ, ಮೂರು ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಇದನ್ನ ನೆನಪಲ್ಲಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಬಹಳಷ್ಟು ಸಾರಿ ಕೇಳಿರೋದು ಏನು ಅಂತಂದರೆ, ಲಾರ್ಡ್ ಮೌಂಟ್ ಬ್ಯಾಟನ್ರವರು ಭಾರತದ ಕೊನೆಯ ವೈಸರಾಯ ಹಾಗೂ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಗವರ್ನರ್ ಜನರಲ್. ಇವರ ಪೂರ್ಣ ಹೆಸರು ಲೂಯಿಸ್ ಫ್ರಾನ್ಸಿಸ್ ಆಲ್ಬರ್ಟ್ ವಿಕ್ಟರ್ ನಿಕೋಲಸ್ ಮೌಂಟ್ ಬ್ಯಾಟನ್ ಅಂತ. ಓಕೆ, ನಮ್ಮಲ್ಲಿ ಕೇಳೋದೇನು ಪ್ರಶ್ನೆ ಅಂತಂದರೆ, ಭಾರತದ ಕೊನೆಯ ವೈಸರಾಯ ಯಾರು ಅಂತ ಕೇಳ್ತಾರೆ. ಲಾರ್ಡ್ ಮೌಂಟ್ ಬ್ಯಾಟನ್, ಇದನ್ನು ನೆನಪಲ್ಲಿಟ್ಕೊಳ್ಳಿ. ಹಾಗೂ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಅಂತ ಕೇಳ್ತಾರೆ, ಅದಕ್ಕೂ ಕೂಡ ಉತ್ತರ ಒಂದೇ, ಲಾರ್ಡ್ ಮೌಂಟ್ ಬ್ಯಾಟನ್ ಅಂತ. ಇವರ ಪೂರ್ಣ ಹೆಸರು ಏನು ಅಂತ ಕೇಳೋದಾದರೆ, ಲೂಯಿಸ್ ಫ್ರಾನ್ಸಿಸ್ ಆಲ್ಬರ್ಟ್ ವಿಕ್ಟರ್ ನಿಕೋಲಸ್ ಮೌಂಟ್ ಬ್ಯಾಟನ್ ಅಂತ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಪ್ರಶ್ನೆ ಏನು ಅಂತಂದರೆ, 1909 ಜಾರಿಗೆ ತಂದ ಕಾಯ್ದೆಯನ್ನು ಮಿಂಟೋ ಮಾರ್ಲೆ ಸುಧಾರಣೆಗಳು ಅಂತ ಕರಿತೀವಿ, ಅಥವಾ ಭಾರತದ ಕೌನ್ಸಿಲ್ ಆ್ಯಕ್ಟ್ ಅಂತ ಕರಿತೀವಿ. ಇದರಲ್ಲಿ ನಾವು ಜಾಸ್ತಿ ನೆನಪಿಟ್ಕೊಳ್ಬೇಕಾದ್ರೆ ಅಂತಂದರೆ, ಫಾದರ್ ಆಫ್ ಕಮ್ಯುನಲ್ ಎಲೆಕ್ಟ್ರೋರೇಟ್ ಅಂತ ಕರೆಯೋದು ನಾವು ಲಾರ್ಡ್ ಮಿಂಟೋರವರನ್ನು. ಓಕೆ, ಹಾಗಾಗಿ ಇಲ್ಲಿ ಕಮ್ಯುನಲ್ ಎಲೆಕ್ಟೋರೇಟನ್ನು ಸ್ಥಾಪನೆ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಕಾಯ್ದೆ ಯಾವುದು ಅಂತ ಪ್ರಶ್ನೆ ಬರುತ್ತೆ. ಅದು 1909 ಮಿಂಟೋ ಮಾರ್ಲೆ ಸುಧಾರಣೆ ಅಂತ. ನೆಕ್ಸ್ಟ್ ನೋಡೋದಾದರೆ, 1951 ಮೊದಲ ಸಾರ್ವತ್ರಿಕ ಚುನಾವಣೆಗಳನ್ನು ಘೋಷಿಸಲಾಗುತ್ತೆ, 1957 ಚುನಾವಣೆಗಳನ್ನು ನಡೆಸಲಾಗತ್ತೆ. ಇದನ್ನು ಕೇಳೋದು, ಮೊದಲ ಸಾರ್ವತ್ರಿಕ ಚುನಾವಣೆಗಳು ಯಾವಾಗ ನಡೀತು ಅಂತ ಕೇಳ್ತಾರೆ. ಆಪ್ಷನ್ಸಲ್ಲಿ 1951 ಕೊಟ್ಟಿರ್ತಾರೆ, 52 ಕೂಡ ಕೊಟ್ಟಿರ್ತಾರೆ. ಸೊ ಅದು ಚುನಾವಣೆ ನಡೆದಿರೋದು, ಘೋಷಣೆ ಆಗಿರೋದು 1951 ಚುನಾವಣೆಗಳು ನಡೆದಿರೋದು 1952 ಸ್ನೇಹಿತರೆ, ಅದನ್ನು ನೆನಪಲ್ಲಿಟ್ಕೊಳ್ಳಿ. ನಂತರ ಸಂವಿಧಾನ ರಚನೆಗೆ ಮೊಟ್ಟ ಮೊದಲ ಬಾರಿಗೆ 1934 ಒತ್ತಾಯಿಸಿದವರು ಸಮಾಜವಾದಿ ನಾಯಕರಾದಂತಹ M.N. Roy ರವರು. ಓಕೆ, M.N. Roy ರವರ ಹೆಸರನ್ನು ನೀವು ನೆನಪಿಟ್ಕೊಳ್ಬೇಕು, ಬಿಕಾಸ್ ಫಸ್ಟ್ ನಮ್ಮಲ್ಲಿ ಸಂವಿಧಾನ ರಚನೆಗೆ ಮೊಟ್ಟ ಮೊದಲ ಬಾರಿಗೆ ಒತ್ತಾಯವನ್ನು ತಂದಂಥವರು ಅವರು 1934. ಓಕೆ, ನೆಕ್ಸ್ಟ್ ಇನ್ನು ಸಂವಿಧಾನ ರಚನೆ ಮಾಡಿಕೊಳ್ಳುವಾಗ 1947 August 14 ಸಂವಿಧಾನದ ವಿವಿಧ ಸಮಿತಿಗಳನ್ನು ಸಂವಿಧಾನ ರಚನೆಗೆ ರಚಿಸಲಾಯಿತು. ಸಂವಿಧಾನವನ್ನು ರಚನೆ ಮಾಡಿಕೊಳ್ಳಿಕ್ಕೆ ಕೆಲವು ವಿವಿಧ ಸಮಿತಿಗಳನ್ನು ರಚನೆ ಮಾಡಿಕೊಳ್ಳಾಯಿತು. ಕೆಲವು ಪ್ರಮುಖ ಸಮಿತಿಗಳು, ಕೆಲವೊಂದಿಷ್ಟು ಉಪ ಸಮಿತಿಗಳು ಅಂತ ರಚನೆ ಮಾಡಿಕೊಳ್ಳಾಯಿತು. ಸೊ ಅದರಲ್ಲಿ ಒಟ್ಟು 22 ಸಮಿತಿಗಳನ್ನು ರಚನೆ ಮಾಡಿಕೊಳ್ಳಾಗತ್ತೆ. ಅದರಲ್ಲಿ 10 ಪ್ರಮುಖ ಸಮಿತಿಗಳಿರುತ್ತೆ ಸ್ನೇಹಿತರೆ, ಆಮೇಲೆ 12 ಉಪ ಸಮಿತಿಗಳಿರುತ್ತೆ. ಇಲ್ಲಿ ನಿಮಗೆ ಪ್ರಶ್ನೆ ಬರೋದು ಹೇಗೆ ಅಂತಂದರೆ, ಒಟ್ಟು ಸಮಿತಿಗಳ ಸಂಖ್ಯೆಯನ್ನು ಕೇಳಬಹುದು ಒಂದು, ಅಥವಾ ಫಾರ್ ಎಕ್ಸಾಂಪಲ್ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು, ಆಮೇಲೆ ಸ್ಟೀರಿಂಗ್ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು, ಈ ರೀತಿಯಾದಂಥ ಪ್ರಶ್ನೆಗಳು ಬರುತ್ತೆ. ಸೊ ಅದರ ಮೇಲೆಯೂ ಕೂಡ ಗಮನ ಹರಿಸಬೇಕಾಗತ್ತೆ. ಟೋಟಲ್ ಇಲ್ಲಿ ಹೇಳಬೇಕಾಗಿರೋದೇನು ಅಂತಂದರೆ, 22 ಸಮಿತಿಗಳಿದ್ದವು, ಅದರಲ್ಲಿ 10 ಪ್ರಮುಖ ಸಮಿತಿಗಳು, 12 ಉಪ ಸಮಿತಿಗಳಿದ್ದವು. ನೆಕ್ಸ್ಟ್ ಕ್ವಶನ್, ಭಾರತ ಕಾಮನ್ವೆಲ್ತ್ಗೆ ಸೇರ್ಪಡೆಯಾಗಿದ್ದು August 15, 1947, ಇದನ್ನು ಮತ್ತೆ ನವೀಕರಿಸಿಕೊಂಡಿರೋದು 1950 ಮೇನಲ್ಲಿ. ನೆಕ್ಸ್ಟ್, ಭಾರತೀಯ ರಾಷ್ಟ್ರೀಯ ಧ್ವಜವನ್ನು ಅಳವಡಿಕೆ ಮಾಡಿಕೊಂಡಿರೋದು July 2, 1947. PSI ಎಕ್ಸಾಮ್ಗಳಲ್ಲಿ ಭಾಳಷ್ಟು ಸಾರಿ ಈ ಪ್ರಶ್ನೆ ರಿಪೀಟ್ ಆಗಿದ್ದು, ಭಾರತದ ರಾಷ್ಟ್ರೀಯ ಧ್ವಜವನ್ನು ಅಳವಡಿಸಿಕೊಂಡಿರೋದು July 2, 1947. ಈ ಕ್ವಶನ್ ಡೈರೆಕ್ಟಾಗಿ ಬರುವಂಥ ಪ್ರಶ್ನೆಗಳಿವೆಲ್ಲವು. ಹಾಗಾದರೆ ನಮ್ಮ ಮೂಲ ಸಂವಿಧಾನ ಏನೇನು ಒಳಗೊಂಡಿದೆ ಅಂತ ನೋಡೋದಾದರೆ, ಮೂಲ ಸಂವಿಧಾನ 22 ಭಾಗಗಳು, 395 ವಿಧಿಗಳು, 8 ಅನುಸೂಚಿಗಳು, ಆಮೇಲೆ 117,369 ಪದಗಳಿಂದ ಕೂಡಿದೆ. ಸ್ನೇಹಿತರೆ, ಇದನ್ನೇ ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಭಾರತದ ದೇಶದ ಸಂವಿಧಾನ ಇದ್ದದ್ದು ಅತಿ ದೊಡ್ಡ ಸಂವಿಧಾನ, ಅತಿ ದೊಡ್ಡ ಪ್ರಜಾಪ್ರಭುತ್ವದ ಸಂವಿಧಾನ ನಮ್ಮದೇ ಆಗಿರುತ್ತೆ. ಇಲ್ಲಿ ಈ ಪದಗಳನ್ನು ನೋಡಿದಾಗ ಅತಿ ದೊಡ್ಡ ಸಂವಿಧಾನ ಅಂತ ಆಯಿತು. ಇಡೀ ವಿಶ್ವವನ್ನೇ ಆಳ್ತಕ್ಕಂತಹ, ವಿಶ್ವದ ಹಿರಿಯನ್ನು ಅನಿಸ್ಕೊಳ್ಳುವಂಥ ಅಮೇರಿಕಾ ದೇಶದ ಸಂವಿಧಾನವನ್ನು ನೋಡಿ ನಮಗೆ ಗೊತ್ತಾಗುತ್ತೆ, ಅಮೇರಿಕಾ ಸಂವಿಧಾನದ ಒಟ್ಟು
ಅಕ್ಷರಗಳ ಸಂಖ್ಯೆಯನ್ನು ನೋಡಿದಾಗ ಕೇವಲ 4,400 ಪದಗಳನ್ನು ಒಳಗೊಂಡಿದೆ ಅದು. ಅದಕ್ಕೆ ಕಂಪೇರ್ ಮಾಡಿದರೆ ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ 117,369 ಪದಗಳಿದೆ ಎಂದರೆ ಎಷ್ಟು ಬೃಹತ್ತಾದಂಥ ಸಂವಿಧಾನ ಅಂತ ಗೊತ್ತಾಗತ್ತೆ. ಅದರ ಜೊತೆಗೆ ಇನ್ನೊಂದೇನು ಅಂತಂದರೆ, ನಮ್ಮ ಸಂವಿಧಾನದಲ್ಲಿ ಕೊಟ್ಟಂಥ ವಿಷಯಗಳನ್ನಿದೆ, ಆ ವಿಷಯ ವ್ಯಾಪ್ತಿ ಇದ್ದಿದ್ದು ಬಹಳಷ್ಟು ವಿಶಾಲವಾಗಿದೆ. ನೀವು ಯಾವುದೇ ಒಂದು ಕ್ಲಾಸನ್ನು ತೆಗೆದುಕೊಂಡ್ರಿ ಅಂತಂದರೆ ಅದನ್ನು ಅರ್ಥೈಸಬೇಕು, ಅದನ್ನು ಅಡ್ಯಾಪ್ಟ್ ಮಾಡ್ಕೋಬೇಕು, ಅದನ್ನು ನಾವು ಅಗೇನ್ ಜಾರಿಯಲ್ಲಿ ತೆಗೆದುಕೊಂಡು ಬರಬೇಕಾದ್ರೆ ಅದಕ್ಕೆ ಮತ್ತೆ 100 ಕಾಯ್ದೆಗಳು ಅಂಟ್ಕೊಳ್ಳುತ್ತೆ. ಅದರ ಜೊತೆಗೆ ಅದನ್ನು ನಾವು ಪ್ರೊಸೀಡಿಂಗ್ಸಲ್ಲಿ ತೆಗೆದುಕೊಂಡು ಬರಬೇಕಾದ್ರೆ ಭಾಳಷ್ಟು ವೈಡರ್ ಮೀನಿಂಗನ್ನು ಅವು ಕೊಡುತ್ತೆ. ಹಾಗಾಗಿ ನಮ್ಮ ಸಂವಿಧಾನ ಭಾಳಷ್ಟು ಅಕ್ಷರಗಳಿಂದನೂ ಕೂಡ ದೊಡ್ಡದು, ಆಮೇಲೆ ಅರ್ಥ ವ್ಯಾಪ್ತಿಯಲ್ಲಿನೂ ಕೂಡ ಭಾಳಷ್ಟು ದೊಡ್ಡ ಸಂವಿಧಾನ ಅಂತ ಹೇಳಿದರೆ ತಪ್ಪಾಗಲಾರದು. ನೆಕ್ಸ್ಟ್, ಭಾರತೀಯ ಸಂವಿಧಾನ 1951 ಜೂನ್ 18 ಮೊದಲ ತಿದ್ದುಪಡಿಗೆ ಒಳಗಾಯಿತು. ಯಾಕೆ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಬೇಕು ಅಂತಂದರೆ ಹೊಸದನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ನಾವು ಸಂವಿಧಾನವನ್ನು ಸುಪ್ರೀಂ ಲಾ ಅಂತ ಹೇಳ್ತೀವಿ, ಬಟ್ ದಟ್ ಈಸ್ ನಾಟ್ ಎಟರ್ನಲ್ ಲಾ ಅಂತ ಹೇಳೋದಿಲ್ಲ. ಎಟರ್ನಲ್ ಲಾ ಅಂತಂದರೆ ಅದು ಶಾಶ್ವತವಾದದ್ದು, ಯಾವತ್ತೂ ಕೂಡ ತಿದ್ದುಪಡಿಗೆ ಒಳಗಾಗಬಾರ್ದು, ಅದಕ್ಕೇನು ಬದಲಾವಣೆಯೇ ಬೇಡ ಅನ್ನುವಂಥದ್ದಲ್ಲ. ಪ್ರತಿ ಕಾಯ್ದೆಯನ್ನು ಕೂಡ ಸಮಯ ಕಳೆದಂತೆ ಬದಲಾವಣೆಯನ್ನು ಬಯಸುತ್ತೆ, ಅದಕ್ಕಾಗಿ ನಾವು ತಿದ್ದುಪಡಿಗಳನ್ನು ಮಾಡುವಂಥ ಅವಶ್ಯಕತೆ ಇರುತ್ತೆ. ಸೊ 1951 ಜೂನ್ 18 ನಾವು ಮೊದಲ ಬಾರಿಗೆ ತಿದ್ದುಪಡಿಯನ್ನು ಮಾಡ್ತೀವಿ. ನಂತರ ಒಟ್ಟು ನಮ್ಮ ಸಂವಿಧಾನವನ್ನು ರಚನೆ ಮಾಡಿಕೊಳ್ಳಿಕ್ಕೆ ತೆಗೆದುಕೊಂಡಂಥ ಕಾಲಾವಧಿ 11 ಅಧಿವೇಶನಗಳಲ್ಲಿ 2 ವರ್ಷ 11 ತಿಂಗಳು 18 ದಿನಗಳ ಅವಧಿಯಲ್ಲಿ ನಮ್ಮ ಸಂವಿಧಾನ ಇದ್ದು ರಚನೆ ಆಯಿತು. ಈ ಡಾಟಾ ಬಹಳಷ್ಟು ಸಾರಿ ಪ್ರಶ್ನೆಯಲ್ಲಿ ಬರುತ್ತೆ, 2 ವರ್ಷ 11 ತಿಂಗಳು 18 ದಿನ. ಇದನ್ನು ನೀವು ನೆನಪಲ್ಲಿಟ್ಕೊಳ್ಬೇಕಾಗತ್ತೆ. ನಂತರ ಭಾರತ ದೇಶದ ಸಂವಿಧಾನವನ್ನು ನಾವು ಜೆರಾಕ್ಸ್ ಕಾಪಿ ಆಫ್ 1935 ಆ್ಯಕ್ಟ್ ಅಂತ ಕರಿತಾ ಇದ್ದೀವಿ. ಬಿಕಾಸ್ ನಾವು 75% ಭಾಗವನ್ನು ಭಾರತ ದೇಶದ ಸಂವಿಧಾನದಲ್ಲಿ 1935 ಕಾಯ್ದೆಯನ್ನು ಆಧರಿಸಿ ಮಾಡ್ಕೊಂಡಿದ್ದೀವಿ. ಇಷ್ಟೆಲ್ಲ 11 ಅಧಿವೇಶನಗಳನ್ನು ಮಾಡಿವಿ, ಎಷ್ಟೋ ಖರ್ಚನ್ನು ಮಾಡಿದ್ದೀವಿ, ಆಮೇಲೆ 22 ಸಮಿತಿಗಳನ್ನು ಮಾಡಿದ್ದೀವಿ. ಅದೆಲ್ಲವೂ ಆದ್ರೂ ಕೂಡ ಮತ್ತೆ ಬೇರೆ ಬೇರೆ ರಾಷ್ಟ್ರಗಳ ಸಂವಿಧಾನದಿಂದ ಎರವಲ ಅಂಶಗಳನ್ನು ಕೂಡ ತೆಗೆದುಕೊಂಡಿವಿ. ಆದ್ರೂ ಕೂಡ ಅದನ್ನೆಲ್ಲ ಮಾಡಿಫಿಕೇಶನ್ ನಾವು ಮಾಡಿರೋದು ಓನ್ಲಿ 25%ನಲ್ಲಿ ಮಾತ್ರ. ಇನ್ನುಳಿದಂಥ 75% ನಮ್ಮ ಸಂವಿಧಾನದ ಅಚ್ಚು ಹೆಂಗಿದೆ ಅಂತಂದರೆ 1935 ಕಾಯ್ದೆಯಂತೆಯೇ ಇದೆ. ಹಾಗಾಗಿ ನಮ್ಮ ದೇಶದ ಸಂವಿಧಾನವನ್ನು ನಾವು 1935 ಕಾಯ್ದೆಯ ಅಚ್ಚುಪಡಿ ಅಂತಲೂ ಕೂಡ ಕರೀತಾ ಇದ್ದೀವಿ. ರೈಟ್, ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಇನ್ನೊಂದು ಕಾಮನ್ ಆಗಿ ಮಿಸ್ಲೀಡ್ ಆಗೋದು ಯಾವಾಗ ಅಂತಂದರೆ ಕ್ವಶನ್ ಹಾಲಲ್ಲಿ ಆರ್ಟ್ಸ್ ಸ್ಟೂಡೆಂಟ್ ಇದ್ದರೆ ಈ ಪ್ರಶ್ನೆಯಲ್ಲಿ ಯಾವತ್ತೂ ಕೂಡ ಗೊಂದಲ ಮಾಡ್ಕೊಳ್ಳೋದಿಲ್ಲ. ಬಟ್ ಸೈನ್ಸ್ ಮತ್ತು ಇನ್ನಿತರ ಬ್ಯಾಕ್ಗ್ರೌಂಡಿಂದ ಬಂದಂಥ ವಿದ್ಯಾರ್ಥಿಗಳು ಸ್ವಲ್ಪ ಗೊಂದಲಕ್ಕೆ ಒಳಗಾಗ್ತೀರಿ. ಅದೇನಪ್ಪ ಅಂತಂದರೆ, ಭಾರತೀಯ ಸಂವಿಧಾನ ರಚನಾ ಸಭೆ ಇದ್ದದ್ದು ಅಂಗೀಕರಿಸಿರೋದು ಯಾವಾಗ ಮತ್ತು ಜಾರಿಗೆ ತಂದಿರೋದು ಯಾವಾಗ ಅಂತ ಕ್ವಶನ್ ಕೇಳಿದಾಗ, ಸ್ನೇಹಿತರೆ ಅಂಗೀಕರಿಸಿದ್ದು ಅಂತಂದರೆ ನಮ್ಮ ಸಂವಿಧಾನ 29 ನವೆಂಬರ್ 1949 ಅಂಗೀಕರಿಸಲಾಯಿತು. ಅದನ್ನು ನಾವು ಜಾರಿಗೆ ತಂದಿರೋದು ನಮ್ಮ ಕಾನೂನಲ್ಲಿ ನಾವು ಅದನ್ನು ಬಳಕೆ ಮಾಡಿಕೊಳ್ತು, ಅದನ್ನು ನಾವು ಸುಪ್ರೀಂ ಲಾ ಅಂತ ಕಾರ್ಯರೂಪಕ್ಕೆ ತಂದಿರೋದು ಜನವರಿ 26, 1950. ಇದನ್ನು ನೀವು ನೆನ್ಪಿಟ್ಟುಕೊಳ್ಬೇಕಾಗಿತ್ತು. ಸಂವಿಧಾನ ಅಂಗೀಕರಿಸಿರೋದು ನವೆಂಬರ್ 26, 1949, ಅದನ್ನು ನಾವು ಕಾರ್ಯರೂಪಕ್ಕೆ ತೆಗೆದುಕೊಂಡು ಬಂದಿರೋದು ಜನವರಿ 26, 1950. ಇದರ ಮೇಲೆ ಭಾಳಷ್ಟು ಸಾರಿ ಪ್ರಶ್ನೆ ಬಂದಿದೆ. ನೆಕ್ಸ್ಟ್, ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಏಪ್ರಿಲ್ 1, 1935 ಭಾರತದ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಯಿತು. ಹಿಲ್ಟನ್ ಯಂಗ್ ಕಮಿಷನ್ ನೀಡಿದ ವರದಿಯನ್ನು ಆಧರಿಸಿ ರಿಸರ್ವ್ ಬ್ಯಾಂಕನ್ನು ಭಾರತದಲ್ಲಿ ಸ್ಥಾಪನೆ ಮಾಡಲಾಗಿದೆ. ಈ ವರದಿಯನ್ನು ಕೇಳ್ತಾರೆ, ವರದಿಯನ್ನು ಆಧರಿಸಿ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಮಾಡಾಯಿತು ಅಂತ ಕೇಳ್ತಾರೆ. ಸೊ ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ, ಹಿಲ್ಟನ್ ಯಂಗ್ ಕಮಿಷನ್ನ ನೀಡಿದ ವರದಿಯನ್ನು ಆಧರಿಸಿ ರಿಸರ್ವ್ ಬ್ಯಾಂಕನ್ನು ಭಾರತದಲ್ಲಿ ಸ್ಥಾಪನೆ ಮಾಡಲಾಯಿತು. ಅದು ಏಪ್ರಿಲ್ 1, 1935 ಸ್ನೇಹಿತರೆ. ರೈಟ್, ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆದಷ್ಟು ಜನ ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.